ನಮಸ್ಕಾರ ವೀಕ್ಷಕರೇ, ಅನಘವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಜೇಶ್ವರಿ ಬಿಳಾಲ್. ಶಿವನ ಭಕ್ತರು ಪ್ರತಿ ಸೋಮವಾರ ಶಿವನ ಆರಾಧಿಸ್ತಾರೆ. ಹೀಗೆ ಶಿವನ ಆರಾಧನೆ ವೇಳೆ ಯಾವ ಅಭಿಷೇಕ ಮಾಡಿದ್ರೆ ಯಾವ ಫಲ ದೊರೆಯುತ್ತೆ ಅಂತ ಹೇಳ್ತೀವಿ ಈ ವಿಡಿಯೋ ನೋಡಿ. ಶಿವನನ್ನ ಪೂಜಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಅದರಲ್ಲೂ ಶಿವನಿಗೆ ಇಷ್ಟವಾದ ಕೆಲವು ವಸ್ತುಗಳಿಂದ ಅಭಿಷೇಕ ಮಾಡಿದ್ರೆ ಕೆಲ ಫಲಗಳು ದೊರೆಯುತ್ತವೆ. ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಸಂತಾನ ಪ್ರಾಪ್ತಿಯಾಗುತ್ತೆ. ಬಿಲ್ವಪತ್ರೆಯ ಜಲದಿಂದ ಅಭಿಷೇಕ ಮಾಡಿದ್ರೆ ಆಯುರಾರೋಗ್ಯ ಪ್ರಾಪ್ತಿಯಾಗುತ್ತೆ. ಸಮೃದ್ಧಿ ಮಳೆಗಾಗಿ ಶುದ್ಧ ಜಲದಿಂದ ಅಭಿಷೇಕ ಮಾಡಬೇಕು. ಪಂಚಾಮೃತದಿಂದ ಅಭಿಷೇಕ ಮಾಡಿದ್ರೆ ಸಮಸ್ತ ಪಾಪ ನಶಿಸಿ ವಂಶಾಭಿವೃದ್ಧಿಯಾಗುತ್ತೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸುವಾಗ ಮಹಾನ್ಯಾಸ, ಲಘುನ್ಯಾಸ, ನಮಕ, ಚಮಕ, ಪುರುಷ ಸೂಕ್ತ, ಶ್ರೀ ಸೂಕ್ತ, ಮನುಸೂಕ್ತ ಮಂತ್ರಗಳು, ದಶಶಾಂತಿ ಮಂತ್ರಗಳೊಂದಿಗೆ ಅಭಿಷೇಕ ಮಾಡಿಸಬೇಕು. ಏಕದಶ ರುದ್ರಾಭಿಷೇಕವನ್ನು ವಿಧಿವಿಧಾನದಿಂದ ಆಚರಿಸಬೇಕು. ಶಿವಲಿಂಗ ಪೂಜೆಗೆ ಬಿಲ್ವಪತ್ರೆ ಒಣಗಿದ ಸ್ಥಿತಿಯಲ್ಲಿದ್ದರೂ ಶಿವ ಅದನ್ನು ಆನಂದದಿಂದ ಸ್ವೀಕರಿಸುತ್ತಾನಂತೆ. ಬಿಲ್ವ ವೃಕ್ಷ ಮನೆಯ ಮುಂಭಾಗದಲ್ಲಿ ಇದ್ರೆ ಅಶ್ವಮೇಧಯಾಗ ಮಾಡಿದ ಫಲ ದೊರೆಯುತ್ತೆ. ಪ್ರತಿನಿತ್ಯ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸಿದ್ರೆ ಐಶ್ವರ್ಯವಂತರಾಗುತ್ತಾರೆ. ಬಿಲ್ವಪತ್ರೆ ಮರದ ಕೆಳಗೆ ಕುಳಿತು ಓಂ ನಮಃ ಶಿವಾಯ ಎಂದು ಪಂಚಾಕ್ಷರಿ ಮಂತ್ರ ಜಪಿಸಿದ್ರೆ ಕಾರ್ಯಸಿದ್ಧಿಯಾಗುತ್ತೆ ಎನ್ನಲಾಗಿದೆ. ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದ್ರೆ ಮುಕ್ಕೋಟಿ ದೇವತೆಗಳನ್ನು ಪೂಜಿಸಿದ ಫಲ ಸಿಗುತ್ತೆ. ಯಾಕಂದ್ರೆ ಪ್ರದೋಷ ಸಮಯದಲ್ಲಿ ಮುಕ್ಕೋಟಿ ದೇವತೆಗಳು ಶಿವನ ಸನ್ನಿಧಿಯಲ್ಲಿದ್ದು ಶಿವನ ತಾಂಡವವನ್ನು ವೀಕ್ಷಿಸುತ್ತಿರುತ್ತಾರೆ. ಆ ಸಮಯದಲ್ಲಿ ಶಿವಪೂಜೆ ಮಾಡುವುದು ಬಹಳ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.